ನಾವು ಆಟದಲ್ಲಿ ಬರ್ತೀವಿ 100 ರೂಪಾಯಿ ಆಟಗಳಿಂದ ಬರೋಕೆ. ಹ್ಞೂ, ಹೋಗ 100 ರೂಪಾಯಿ, ಬರೋಕೆ 100 ರೂಪಾಯಿ ಆಗಲ್ಲ. ಏನ್ ಮಾಡೋದು, ನನ್ನ ಏನು ಸಿಕ್ಕಿಲ್ಲ. ಈಗ ಫ್ರೀಯಾಗಿ ಬಸ್ ಚಾರ್ಜ್ ಸಿಗ್ತಾ ಇದೆಯಲ್ಲ, ಈ ತರಕಾರಿ ಎಲ್ಲ ಮಾರಿದ್ಮೇಲೆ ಎಲ್ಲಾರು ಹೋಗ್ಬೇಕು ಅಂದ್ರೆ ಎಲ್ಲ ಹೋಗ್ತೀರಾ? ನಮ್ಮ ಮಗಳ ಮನೆ ಚಿತ್ರದುರ್ಗ ಇರೋದು, ಹೋಗ ಬಸ್ ಹಜ್ ಇಲ್ಲ. ಅವ್ಳ ಮಟ್ಟ ಬತ್ತಲ್ಲಿ ಹೋಯ್ತಲ್ಲ, ಬಸ್ ಹಜ್ ದುಡ್ಡಿಲ್ಲ, ಎಲ್ಲಿ ಸಂಪಾದನೆ ಇರೋಲ್ಲ. ಇಲ್ಲಿ ನಿಮ್ಮ ಮನೇಲಿ ಮನೆ ಒಡತಿ ಅಂದ್ರೆ ಯಾರು? ನಮ್ಮ ಅತ್ತೆ ಇದ್ದಾರೆ. ಅಕಸ್ಮಾತ್ ಆಗುತ್ತೆ, ನೀವೇನು ಮನೇಲೇ ಇರ್ತಿರಲ್ಲ, ಕೊಡಿ ನನಗೆ ದುಡ್ಡು ಅಂತ ನೀವೇನಾದ್ರು ಇಲ್ಲ, ಅವ್ರ ಖರ್ಚಿಗೂ ಆಗುತ್ತೆ ಅಲ್ವಾ, ಅವರು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವರು ಮಾಡ್ತಾರಲ್ವ, ಹಂಗಾಗಿ ಅವ್ರಿಗಾದ್ರೇನು ನಮ್ಗಾದ್ರೇನು ಎರಡು ಒಂದೇ. ಫಸ್ಟ್ ಎಲ್ಲಿಗೆ ಹೋಗ್ತೀರಾ ಫ್ರೀಯಾಗಿ? ದೇವ್ರ ದರ್ಶನ ಮಾಡಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ ಸರ್. ನಾವು ಒಂದು ನಂಜನಗೂಡ ಆದ್ರೂ ಹೋಗ್ಬೋದು. ಈ ಥರಲ್ಲಿ ಮಾಡ್ತಾರೆ, ಅದ್ರಲ್ಲಿ ಕಮ್ಮಿ ಮಾಡ್ತಾರೆ, ಗ್ಯಾಸಲ್ಲಿ ಕಮ್ಮಿ ಮಾಡೋಕ್ಕಿಲ್ಲ, ಕೊಡ್ತಾರೋ ಇನ್ನೊಂದ್ರಲ್ಲಿ ಎತ್ಕೋತಾರಲ್ಲ ಬರ್ತದ, ಅಕ್ಕಿನೇ ಉಪಯೋಗ ಬರೋದು, ದುಡ್ಡು ಗಿಡ್ಡು ಏನು ಬರಲ್ಲ ಸರ್. ನಿಮ್ಮನೇಲಿ ಯಜಮಾನಿ ಯಾರು? ನಾವೇ. ಈಗ ನಿಮ್ಮ ಹೆಂಡತಿಗೂ ಕೂಡ ಫ್ರೀ ಬಸ್ ಚಾರ್ಜ್ ಇದೆ, ಎಲ್ಲಿಗೆ ಕಳಿಸ್ತೀರ ನೀವು ಫಸ್ಟ್? ಸರ್, ಅವರೆಲ್ಲೂ ಹೋಗೋದೇ ಇಲ್ಲ ಫಸ್ಟ್. ಅವ್ರದ್ದು ಮೇನಾಗಿ ಒಂದು ಎಜುಕೇಷನ್ ಫ್ರೀಯಾಗಿ ಕೊಡಬೇಕು, ಮೆಡಿಕಲ್ ಫ್ರೀಯಾಗಿ ಕೊಡಬೇಕು, ಅದನ್ನು ಸರ್ಕಾರ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗುತ್ತೆ. ಅದನ್ನು ಬಸ್ ಫ್ರೀ ಅಂತಾರೆ, ಆಮೇಲೆ ಆಧಾರ್ ಕಾರ್ಡು, ಆಮೇಲೆ ಇದು ರೇಷನಲ್ಲಿ 2000 ಕೊಡ್ತೀನಿ, ಬಂದ್ಮೇಲೆ ನಿಜ ಕಂಡದೇ ಬರ್ತದ. ಹಂಗಂತ ಹೇಳ್ತಾರೆ, ಇನ್ನು ಬರ್ಬೇಕಲ್ವಾ, ಕರೆಂಟ್ ಫ್ರೀ ಅಂತ ಅಂದವ್ರೆ, ಅದೆಲ್ಲ ನೋಡಿ ಇನ್ನೂ ಬಂದಿಲ್ವಲ್ಲ, ಬಂದ್ಮೇಲೆ ಗ್ಯಾರಂಟಿ. ನೀವೇನು ಕೆಲಸ ಮಾಡ್ತೀರಿ? ಇದೇ ವ್ಯಾಪಾರ ಮಾಡೋದು. ಹೆಂಗೆ ಊರಿಂದ ಹೆಂಗೆ ಬರ್ತಾರೆ ಇದರಲ್ಲಿ? ನಾವು ಆಟದಲ್ಲಿ ಬರ್ತೀವಿ, 100 ರೂಪಾಯಿ ಆಟಗಳಿಂದ ಬರೋಕ್ಕೆ. ಹ್ಞೂ, ಹೋಗೋ 100 ರೂಪಾಯಿ, ಬರೋಕ್ಕೆ 100 ರೂಪಾಯಿ, ಹೋಗೋಕ್ಕೆ 100, ಬರೋಕ್ಕೆ 100 ರೂಪಾಯಿ, ಅಂದರೆ 200 ರೂಪಾಯಿ ಒಂದು ದಿನಕ್ಕೆ. 100 ರೂಪಾಯಿ ಇದೆ ಆಟ. ಅಷ್ಟೊಂದು ವ್ಯಾಪಾರ ಆಗುತ್ತಾ ಇಲ್ಲಿ? ಆಗಲ್ಲ, ಏನು ಮಾಡೋದು, ನನ್ನ ಏನು ಸಿಕ್ಕಿಲ್ಲ. ಬಂದು ಬರುಕ ಇರ್ಬೋದು, ಆಟ ಕೊಟ್ಬಿಟ್ಟು. ಈಗ ಆಟೋಗೆ 100 ರೂಪಾಯಿ ಖರ್ಚಾಗುತ್ತಲ್ಲ, ಈಗ ಬಸ್ ಚಾರ್ಜು ಫ್ರೀ ಅಂತ ಹೇಳಿದರೆ. ಬಸ್ಸು ಇಲ್ಲಿ ಬರ್ತದೆ, ಬರಲ್ಲ. ನಮ್ಮ ಟೈಮ್ ನಾವು 3 ಗಂಟೆಗೆ ಬರ್ತೀವಿ ವ್ಯಾಪಾರಕ್ಕೆ, ಐಟಮ್ ತಗೋಬೇಕಲ್ಲ, 3 ಗಂಟೆಗೆ ಬರಬೇಕಿದ್ದು, 4 ಗಂಟೆಗೆ ಇಲ್ಲಿ ಇರಬೇಕು ನಾವು. 3 ಗಂಟೆಗೆ ಅದು ಬಸ್ ಇಲ್ಲ, ಬಸ್ ಇಲ್ಲ, ಆಟದೇ ಬರಬೇಕು ನಾವು. ಈಗ 2000 ರೂಪಾಯಿ ಕೊಡ್ತಾರಲ್ಲ ಇವಾಗ, ನೋಡಿ ಸರ್, ಬನ್ನಿ ಸರ್, ಏನೋ ಊಟಕ್ಕೆ ಏನೋ ಆಯ್ತಿದೆ, ಹುಷಾರು ತಪ್ಪಿದೆ, ಅವಾಗ ಕಾಲು ಮಂಡಿ ನೋವು, ಹುಷಾರು ತಪ್ಪಿದೆ, ಕೈ ಕಾಲು ನೋವು, ಮಂಡಿ ನೋವು ಇದೆ, ಅದೇ ಆಸ್ಪತ್ರೆ ಆಯ್ತಿದೆ, ಊಟ ಖರ್ಚಿಗೆ ಆಯ್ತಿದೆ. ಎಷ್ಟು ವರ್ಷದಿಂದ ತರಕಾರಿ ಮಾಡ್ತೀರ? 20 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್, 20 ವರ್ಷದಿಂದ ಮಾಡ್ತಾ ಇದ್ದೀನಿ ಇಲ್ಲೇನೆ. ಹ್ಞೂ, ಈಗ ಫ್ರೀಯಾಗಿ ಬಸ್ ಚಾರ್ಜ್ ಸಿಗ್ತಾ ಇದೆಯಲ್ಲ, ಈ ತರಕಾರಿ ಎಲ್ಲ ಮಾರಿದ್ಮೇಲೆ ಎಲ್ಲಾರು ಹೋಗ್ಬೇಕು ಅಂದ್ರೆ ಎಲ್ಲ ಹೋಗ್ತೀರಾ? ಹೋಗ್ಬೇಕು ಸರ್, ನಮ್ಮ ಮಗಳ ಮನೆಗೆ ಹೋಗಿ 5 ವರ್ಷ ಆಯ್ತು ನಾನು. ನಮ್ಮ ಮಗಳ ಮನೆ ಚಿತ್ರದುರ್ಗ ಇರೋದು, ಹೋಗ ಬಸ್ ಹಜ್ ಇಲ್ಲ, ಈಗ ನೋಡೋಣ ಎಲ್ಲ ಫ್ರೀ ಅಂತಾರೆ, ಹೋಗೋಣ ಅಂತ ಮಾತಾಡ್ತಾ ಇದ್ದೀನಿ. ಹಲೋ ಸರ್, 5 ವರ್ಷ ಆಯ್ತು ಮಗಳು ನೋಡಿ ನಾನು ಹೋಗಿ, ಅವ್ಳ ಮಟ್ಟ ಬತ್ತಲ್ಲಿ ಹೋಯ್ತಲ್ಲ, ಬಸ್ ಹಜ್ ದುಡ್ಡಿಲ್ಲ, ಎಲ್ಲಿ ಸಂಪಾದನೆ ಇರೋಲ್ಲ, ಇಲ್ಲಿ ಹೋಗಿಲ್ಲ, ನಾನು ಹೋಗೇ ಇಲ್ಲ, ಅವ್ಳ ಮಟ್ಟ ಬರ್ತಾರೆ ನೋಡ್ತಲ್ಲ, ಅವ್ಳ ಮನೆಗೆ ಹೋಗಿ 5 ವರ್ಷ ಆಯ್ತು ಎಲ್ಲರೂ ಅಲ್ಲಿಲ್ಲ. ಅಂದ್ರೆ ಈ ಸಲ ಫಸ್ಟ್ ಬಸ್ ಚಾರ್ಜ್ ಫ್ರೀ ಆದ ಫಸ್ಟ್ ನಿಮ್ಮ ಮಗಳ ಮನೆಗೆ ಹೋಗ್ತೀರಾ? ಮಗಳ ಮನೆಗೆ ಚಿತ್ರದುರ್ಗಕ್ಕೆ ಹೋಗ್ಬೇಕು ಸರ್. ಚಿತ್ರದುರ್ಗ ಹೋಗಿದೆ ಸರ್? ಚಿತ್ರದುರ್ಗ ಹೋಗಿದೆ, ಹೋಗಿದೆ, ಹಾಂ, ಅಲ್ಲಿಗೆ ಹೋಗ್ಬೇಕು ಸರ್, ಹೋಯ್ತೀನಿ, ಹ್ಞೂ, ಅಲ್ಲಿಗೆ ಹೋಯ್ತೀನಿ ಸರ್. ಹ್ಞೂ, 2000 ರೂಪಾಯಿ ಬರುತ್ತಲ್ಲ, ಅದು ಯಾರು ಅಕೌಂಟ್ಗೆ? ಮನೆ ನಿಮ್ಮ ಯಜಮಾನಿ ಯಾರು? ಮನೆ ಸರ್. ಅಂದರೆ ನಿಮ್ಮ ಹೆಸರಿಗೆ ಬರುತ್ತೆ? ಹ್ಞೂ ಸರ್, ನೋಡೋಣ ಫಸ್ಟ್ ಬರಲಿ ಸರ್, ನೋಡೋಣ. ಜಯಲಕ್ಷ್ಮಿ ಅಂತ. ಎಲ್ಲಿರೋದು? ರಾಘವೇಂದ್ರ ನಗರ. ಕರೆಂಟು ಇನ್ನೂರು ಮಿನಿಟು ಕಮ್ಮಿ ಇದೆ ಅಂತ ಇದು ಚಿನ್ನ. ಆಮೇಲೆ ಗ್ಯಾಸ್ ಸಿಲಿಂಡ್ರು ಬೆಲೆ ಕಮ್ಮಿ ಆಗಿದೆ, ರೇಷನ್ 10 ಕೆಜಿ ಕೊಡ್ತಾ ಇದ್ದಾರೆ ಅಂತ ಇದ್ದಾರೆ. ಆಮೇಲೆ ಹಂಗೆ 2000 ರೂಪಾಯಿ ಕೊಡ್ತೀನಿ ಅಂತ ಇದ್ದಾರೆ, ಬಸ್ ಪಾಸ್ ಫ್ರೀ ಇದೆ ಅಂತ ಇದ್ದಾರೆ. ಹಂಗೆ ಎಲ್ಲದರಲ್ಲೂ ಜನಗಳಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಗೌರ್ಮೆಂಟು ಅಂತ ಅನ್ನಿಸ್ತಾ ಇದೆ. ಈಗ 2000 ರೂಪಾಯಿ ಕೊಡ್ತಾ ಇದ್ದಾರಲ್ಲ ಸೊ ಮನೆ ಒಡತಿಗೆ, ನಿಮ್ಮ ಮನೇಲಿ ಮನೆ ಒಡತಿ ಅಂದರೆ ಯಾರು? ನಮ್ಮ ಅತ್ತೆ ಇದ್ದಾರೆ. ಅತ್ತೆಗೆ ಕೊಡಿಸ್ತೀರಾ? ಕೊಡ್ಸೋಣ ಬಿಡಿ. ನೀವೇನು ಜಗಳಾಡಲ್ಲ ತಾನೇ? ಹಂಗೇನಿಲ್ಲ, ಅತ್ತೆ ಮನೇಲೇ ಇರ್ತಾರೆ ಅವ್ಳು ಇರ್ತಾರೆ. ಈಗ ಅಕಸ್ಮಾತ್ ಆಗುತ್ತೆ, ನೀವೇನು ಮನೇಲೇ ಇರ್ತಿರಲ್ಲ, ಕೊಡಿ ನನಗೆ ದುಡ್ಡು ಅಂತ ನೀವೇನಾದ್ರು ಇಲ್ಲ, ಅವ್ರ ಖರ್ಚಿಗೂ ಆಗುತ್ತೆ ಅಲ್ವಾ, ಅವರು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವರು ಮಾಡ್ತಾರಲ್ವಾ, ಹಂಗಾಗಿ ಅವ್ರಿಗಾದ್ರೇನು ನಮ್ಗಾದ್ರೇನು ಎರಡು ಒಂದೇ. ಔಷಧಿ ಖರ್ಚಿಗೆ ಅದಕ್ಕಿದಕ್ಕೆಲ್ಲ ಆಗುತ್ತೆ, ಅದಕ್ಕೋಸ್ಕರ ಒಂದು ವಯಸ್ಸಾದವ್ರಿಗೂ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದೊಂದು ಉದ್ದೇಶ. ಈಗ ಫ್ರೀ ಬಸ್ ಪಾಸ್ ಇದೆ ಅಂದರೆ ಹೊರಗಡೆ ಹೋಗೋ ತುಂಬ ಜನಗಳಿರ್ತಾರೆ, ಕೆಲಸಕ್ಕೆ ಹೋಗೋರಿರ್ತಾರೆ, ಪರವಾಗಿಲ್ಲ, ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ. ಈಗ ನಾವೇ ಸಿಟಿಗೆ ಹೋಗ್ಬೇಕು ಅಂದರೆ ಮಿನಿಮಮ್ ಒಂದು 50 ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ಕೊಳ್ಳಿ, ಅದರಲ್ಲಿ ಒಂದು ಸ್ವಲ್ಪ ಒಂದು 30 ರೂಪಾಯಿ ಇದ್ದರೆ ಇನ್ನು 20 ರೂಪಾಯಿ ಮಿಕ್ಕುತ್ತೆ ಅನ್ನೋದೊಂದು ಉದ್ದೇಶ ಇರುತ್ತೆ. ಸುಮಾರು ಜನ ನಮ್ಮಂಗೆ ಬೀದಿ ವ್ಯಾಪಾರಿಗಳಿಗೆ ಸುಮಾರು ಜನ ಇರ್ತಾರೆ, ಗಾರ್ಮೆಂಟ್ಸ್ಗೆ ಹೋಗೋರು ಅವರು ಇವರೆಲ್ಲ ಇರ್ತಾರೆ, ಅವ್ರಿಗೆ ಬಸ್ಗೆ ಹಾಕೋ ಬದಲು ಆಟೋಗೆ ಹಾಕೋ ಬದಲು ಒಂದು ಬಸ್ ಕಾರ್ ಹೋಗಿ ಬರೋಣ ಅನ್ನೋದೊಂದು ಇರುತ್ತೆ.
ಆ ಉದ್ದೇಶ ತುಂಬ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಅಂದರೆ ದಿನಕ್ಕೊಂದು 30 ರೂಪಾಯಿ ಮಿಕ್ಕೊಂಡ್ರು ಸೊ ತಿಂಗ್ಳಿಗೆ 1,000 ಆಗುತ್ತೆ, ಅದು ಚೀಟಿಗೆ ಇಡ್ಲಂಗೆಲ್ಲ ಕಟ್ಕೋಬೋದು, ಸಣ್ಣ ಪುಟ್ಟಕ್ಕಾಗುತ್ತೆ ಅಂತನೋ ಉದ್ದೇಶ ಅಷ್ಟೇ ಸರ್. ಫಸ್ಟ್ ಎಲ್ಲಿಗೆ ಹೋಗ್ತೀರಾ ಫ್ರೀಯಾಗಿ? ದೇವ್ರ ದರ್ಶನ ಮಾಡಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ ಸರ್ ನಾವು. ಒಂದು ನಂಜನಗೂಡಿಗಾದ್ರೂ ಹೋಗ್ಬೋದು, ದರ್ಶನ ಮಾಡ್ಕೊಂಡು ಬರ್ಬೋದು. ದೇವ್ರ ದರ್ಶನ ಮಾಡೋದೊಂದು ಎಲ್ಲರೂ ಅದೊಂದು ಭಾಗ್ಯ ಅಂತ ಅನ್ಕೊಂತಾರೆ ಎಲ್ಲರೂ. ಇದೇ ಥರ ಕಾಂಗ್ರೆಸ್ ಗೌರ್ಮೆಂಟ್ ಉಳಿಸಪ್ಪ ಫ್ರೀಯಾಗಿ ಕೊಡಲಿ ಅಂತ ಅಂತ ಅನ್ಕೋತೀವಿ ನಾವು. ನಿಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗ್ತೀರಾ? ಹಾಂ ಸರಿ. ಅವರು ಚಾರ್ಜ್ ಇದೆ ನಮಗಿಲ್ವಲ್ಲ? ಅವರು 2,000 ರೂಪಾಯಿ ಕೊಡ್ತಾರೆ. ಆ ಕೊಡೋದಲ್ಲ ನಮ್ಗೆ ಹತ್ರ ಇದ್ದಿರ್ತಾರಲ್ಲಿ ಅದರಲ್ಲೇ ಹೊಂಟೈತದಪ್ಪ. ಬೇರೆ ಬೇರೆ ದುಡ್ಡಿಟ್ಬಿಟ್ರೆ ಹ್ಞೂ ಇನ್ನೇನು ಇದ್ರಲ್ಲಿ ಬರ್ತಾ ಫ್ರೀ ಕೊಡ್ತಾ ನಿಮ್ಮ ಗಂಡನಿಗೆ ಬಸ್ ಜಾಸ್ತಿ ಮಾಡಿಬಿಟ್ರೆ ಮಾಡಲಿ ಬಿಡಿ. ಹ್ಞೂ ಹಂಗೆ ಹೋಯ್ತು ಹೆಂಗೆ ಅದ್ರಲ್ಲಿ ಇದ್ರಲ್ಲಿ ಇದ್ರಲ್ಲಿ ಮಾಡ್ತಾರೆ ಅದ್ರಲ್ಲಿ ಕಮ್ಮಿ ಮಾಡ್ತಾರೆ. ಅಷ್ಟು ಗ್ಯಾಸಲ್ಲಿ ಕಮ್ಮಿ ಮಾಡೋಕ್ಕಿಲ್ಲ ಅದು ಇದು ಎಲ್ಲ ಒಂಥರ ಇದ್ರ ಮೇಲೆ 2,000 ರೂಪಾಯಿ ಕೊಡ್ತಾರಲ್ಲ ಕೊಡ್ತಾರೆ ಇನ್ನೊಂದ್ರಲ್ಲಿ ಎತ್ಕೋತಾರಲ್ಲ ತಗೋಬಿಡ್ತಾರಲ್ಲ. ಈಗ 10 ಕೆಜಿ ಅಕ್ಕಿನೂ ಕೊಡ್ತಾರೆ. ಹ್ಞೂ 10 ಕೆಜಿನ ಅಕ್ಕಿನೂ ಕೊಡ್ತಾವ್ರ. ಉಪಯೋಗ ಬರುತ್ತೆ 10 ಕೆಜಿ ಅಕ್ಕಿ ಬರ್ತದ ಅಕ್ಕಿನೇ ಉಪಯೋಗ ಬರೋದು ದುಡ್ಡು ಗಿಡ್ಡು ಏನು ಬರಲ್ಲ ಸರ್. ಹ್ಞೂ ಅದೇ ಉಳ್ಕೊಳ್ಳೋದು. ನಿಮ್ಮನೇಲಿ ಯಜಮಾನಿ ಯಾರು? ನಾವೇ. ಅಂಕ ನಿಮ್ಗೆ 2,000 ರೂಪಾಯಿ ಏನು ಮಾಡ್ತೀರಾ? ಏನು ಮಕ್ಕಳಿಗೆಲ್ಲ ಜೀವನ ಮಾಡಬೇಕಲ್ವ ಅಂದರೆ ಮೊಮ್ಮಕ್ಕಳಿಗೆ ಕೊಡ್ತೀರಾ? ನಿಮ್ಮ ಔಷಧಿ ಖರ್ಚಿಗೆ ಉಟ್ಕೋತೀರಿ? ತಲೆನೋವು ಬರ್ತದ ತಲೆನೋವು ಖರ್ಚು ಮಾಡ್ತೀವಿ. ಏನೇನೋ ನೀವು ತರಕಾರಿ ಮರದ ಇಲ್ಲೇ ಇಲ್ಲೇ ನಾವು ರಮ್ನಳ್ಳಿಯಿಂದ. ಡೈಲಿ ಬಸ್ ಚಾರ್ಜ್ ಎಷ್ಟಾಗುತ್ತೆ? 30 ರೂಪಾಯಿ. ಬೆಳಗಿನ ಬಸ್ ಬರ್ತೀರಾ? 5 ಗಂಟೆ 6 ಗಂಟೆ ಅಷ್ಟೇ ತಗೋ. ಅಂದರೆ ಈಗ ಬಸ್ ಚಾರ್ಜ್ ಫ್ರೀ ಆಯ್ತಲ್ಲ ಉಳ್ಕಂತಲ್ವ ನಿಮಗೆ? ಹ್ಞೂ 30 ರೂಪಾಯಿ ಉಳ್ಕೋತು. ದಿನಕ್ಕೊಂದು 30 ರೂಪಾಯಿ ಅಂದರೆ ತಿಂಗ್ಳಿಗೆ 1,000 ರೂಪಾಯಿ ಆಯ್ತು ಅಂತ ಇಟ್ಕೊಳ್ಳಿ, ಹೆಚ್ಚು ಕಡಿಮೆ 1,000 ಆಯಿತು, ಅಲ್ಲಿ 2,000 ರೂಪಾಯಿ ಅಲ್ಲಿ ಬರ್ತಾ ಇದೆ. ಹಾಂ ಬಸ್ ಚಾರ್ಜ್ ಫ್ರೀ ಇದೆ. ಮತ್ತು ಲಗೇಜು? ಲಗೇಜ್ ಫ್ರೀ ಇದೆ. ಲಗೇಜ್ ಗಿಗೇಜ್ ಏನು ಕೊಡೋಕ್ಕಿಲ್ಲ ಅವ್ರಿಗೆ. 30 ರೂಪಾಯಿ ಕೊಡ್ತೀನಿ ಮೇಲೆ ಅವೇ ತರ್ತಾರ. ಟಿಕೆಟ್ ಕೊಡ್ತಾರೆ? ನಿಮ್ದು APL BPL ಕಾರ್ಡ್ ಎರಡು ಇದೆಯಾ ಸರ್? ಇಲ್ಲ BPL ಸರ್. BPL? ಸೊ ಹಂಗಂದ್ರೆ ನಿಮಗೂ ಕೂಡ ದುಡ್ಡು ಬರುತ್ತೆ? ಬರುತ್ತೆ ಸರ್, ಮನೆಯವ್ರಿಗೆ ಬರುತ್ತೆ ಸರ್, ನಮ್ಮ ಅಜ್ಜಿಗೆ ಬರ್ತದೆ. ಓಕೆ. ನಿಮ್ಮ ಅಜ್ಜಿ ನಿಮ್ಮ ಮನೇಲಿ ಯಜಮಾನಿ ಯಾರು? ಅಜ್ಜಿ. ಅಂದರೆ ಅವಾಗ 2,000 ರೂಪಾಯಿ ಅವ್ರ ಅಕೌಂಟ್ಗೆ ಬರುತ್ತೆ? ಅವ್ರ ಅಕೌಂಟ್ಗೆ ಹೋಗುತ್ತೆ ಸರ್. ನೀವು ಎಷ್ಟು ಜನ ಅಣ್ಣ ತಮ್ಮದಿರ? ನಾವು ಇಬ್ಬರು ಇದ್ದೀವಿ, ನಮ್ಮ ಅಪ್ಪ ಚಿಕ್ಕಪ್ಪ ಅವರಿಬ್ಬರು ಇದ್ದಾರೆ, ಬಟ್ ಎಲ್ಲ ಬೇರೆ ಇದ್ದಾರೆ ಆದರೂ ಕೂಡ ನಮ್ಮ ಅಜ್ಜಿಗೆ ಕೂಡ ಅದು ಅನ್ವಯಿಸೋದು. ಮನೆ ಯಜಮಾನಿ ಅಂದರೆ ಅಜ್ಜಿಗೆ? ಅವರಿರೋ 2-3 ರೇಷನ್ ಕಾರ್ಡ್ ಇದೇನು ಪ್ರಾಬ್ಲಮ್? ಏನು ತೊಂದರೆ ಇಲ್ಲ ಸರ್, ಅದೇನಾದ್ರು ಯಾರಿಗೆ ಇರಿಕ್ರು ಮನೆಯಲ್ಲ ಅವ್ರಿಗೆ ಸೇರ್ಬೇಕು ಅದು. ಓಕೆ. ಅವ್ರೇನು ಇಟ್ಕೊಂಡು ಅವ್ರೇನು ಖರ್ಚು ಮಾಡಲ್ಲ ಅದು ನಮಗೆ ಬರುತ್ತೆ, ನಮಗೆ ಖರ್ಚು ಮಾಡ್ತಾರೆ, ಮನೆಗೆ ಮಾಡ್ತಾರೆ. ಸೊ ಆದಿದ್ರಿಂದ ಅವ್ರಿಗೆ ಕೂಡ ಕೊಡ್ಬೇಕು ಸರ್. ಸರ್ ನಿಮಗೆ ಮದುವೆ ಆಗಿದೆಯಾ? ಸರ್ ಆಗಿದೆ ಸರ್, ನಮಗೊಬ್ಬ ಮಗ ಇದ್ದಾನೆ, ಈಗ ಇದೆ, ಅವ್ರಿಗೂ 2 ಮಕ್ಕಳಿದ್ದಾರೆ. ಈಗ ನಿಮ್ಮ ಹೆಂಡತಿಗೂ ಕೂಡ ಫ್ರೀ ಬಸ್ ಚಾರ್ಜ್ ಇದೆ, ಎಲ್ಲಿಗೆ ಕಳಿಸ್ತೀರ ನೀವು ಫಸ್ಟ್? ಸರ್ ಅವರೆಲ್ಲೂ ಹೋಗೋದೇ ಇಲ್ಲ, ಫಸ್ಟ್ ಆಫ್ ಆಲ್ ಅವರೆಲ್ಲೂ ಹೋಗೋದೇ ಇಲ್ಲ, ಅವರು ಅಂಗಡೀಲಿ ಇರ್ತಾರೆ ಆವಾಗಲೇ. ಕರ್ಕೊಂಡೋದ್ರೆ ನಾವೇ ಕರ್ಕೊಂಡೋಗ್ತೀವಿ ಅಷ್ಟೇ. ಇಲ್ಲಾಂದ್ರೆ ಸರ್ಕಾರದ ಬುದ್ಧಿವಂತಿಕೆ ಅನ್ಸುತ್ತಲ್ವ, ಹೆಣ್ಮಕ್ಳು ಜಾಸ್ತಿ ಎಲ್ಲೂ ಹೋಗಲ್ಲ, ಅದಕ್ಕೆ ಅವ್ರಿಗೆ ಫ್ರೀ ಮಾಡೋಣ. ಅದು ಸರ್ ಮಾಡಿದ್ರೆ ಕೆಲವರು ಏನಂದ್ರೆ ಬಡವ್ರುಗಳಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ನೋಡಿ, ಈ ತರ ವ್ಯಾಪಾರ ಮಾಡೋರಿಗೆ ಡೈಲಿ ಮಾಡೋರಿಗೆ ಅದು ಅನುಕೂಲ ಆಗುತ್ತೆ ಸರ್. ಅವ್ರಿಗೂ ಅದು ಒಂದು 30 ರೂಪಾಯಿ ಒಳಗೆ ಒಂದು ಜೀವನ ಆಗುತ್ತೆ, ತಿಂಗ್ಳಿಗೆ 1,000 ಉಳಿದ್ರೆ ಎಷ್ಟು. ಅದು ದುಡ್ಡು ಇಲ್ಲದವ್ರಿಗೆ ಅದು ಬೆಲೆ ಗೊತ್ತಿರ್ತದೆ, ದುಡ್ಡಿರೋರಿಗೆ ಅದೇನು ಬೆಲೆ ಗೊತ್ತಾಗಲ್ಲ, ಬಟ್ ಒಳ್ಳೆ ಅನುಕೂಲ ಸರ್ ಅದು. ಆದರೆ ಪ್ರತಿ ಈಗ ಸ್ವಲ್ಪ ಗ್ಯಾಸ್ ಸ್ವಲ್ಪ ಕಮ್ಮಿ ಮಾಡಬೇಕು, ಅದನ್ನೆಲ್ಲ ಮಾಡಿದ್ರೆ ಸ್ವಲ್ಪ ಜನಗಳಿಗೆ ಅನುಕೂಲ ಆಗುತ್ತೆ. ಮೇನಾಗಿ ಒಂದು ಎಜುಕೇಷನ್ ಫ್ರೀಯಾಗಿ ಕೊಡಬೇಕು, ಮೆಡಿಕಲ್ ಫ್ರೀಯಾಗಿ ಕೊಡಬೇಕು, ಅದನ್ನು ಸರ್ಕಾರ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗುತ್ತೆ ಸರ್. ಇದು ರೈಟ್ ನ್ಯೂಸ್.